ಇಂದಿಗೆ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ಆರಂಭ ಆಗಿ ಬರೋಬ್ಬರಿ 100 ವರ್ಷಗಳು ತುಂಬಿದ್ಯಂತೆ. ಹೀಗಂತ ಕಾಂಗ್ರೆಸ್ ನಾಯಕರು, ಮುಖಂಡರು, ಕಾರ್ಯಕರ್ತರುಗಳೆಲ್ಲ ಸಂಭ್ರಮಿಸ್ತಾ ಇದ್ದಾರೆ. ಆ ದಿನವನ್ನ ವಿಶೇಷವಾಗಿ ಸಂಭ್ರಮಿಸ್ತಾ ಇದ್ರು. ಜೊತೆಗೆ ಗಾಂಧಿ ಜಯಂತಿ ಕೂಡ ಇವತ್ತೇ ಬಂದಿರೋ ಕಾರಣದಿಂದಾಗಿ ಒಂದ್ ರೀತಿ ಅವರಿಗೆ ಡಬಲ್ ಸಂಭ್ರಮಾಚರಣೆ ಅಂತಾನೆ ಹೇಳಬಹುದು. ಈ ಬಗ್ಗೆ ಚನ್ನರಾಜ್ ಅವರು ಮಾತನಾಡಿದ್ದಾರೆ ಬೆಳಗಾವಿಯಲ್ಲಿ. ಬನ್ನಿ ಹಾಗಾದ್ರೆ ಏನ್ ಹೇಳ್ತಾರೆ ಅಂತ ಕೇಳೋಣ. ವಿಶೇಷವಾಗಿ ಬೆಳಗಾವಿಯಲ್ಲಿ ಏನು ಮೊದಲನೇ ಕಾಂಗ್ರೆಸ್ ಅಧಿವೇಶನ ಆಯಿತು 1924. ಆ ಅಧಿವೇಶನದ್ದು 100ನೇ ವರ್ಷದ ಒಂದು ಸಂಭ್ರಮಾಚರಣೆ. ಈ ದಿವಸ ಮಹಾತ್ಮ ಗಾಂಧೀಜಿಯವರು ಅಹಿಂಸಾ ಮಾರ್ಗದ ಮೂಲಕ ಏನು ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ರು, ಅವರ ಒಂದು ದಿನದಂದು ವಿಶೇಷವಾಗಿ 100 ದಿವಸ ಕಾಂಗ್ರೆಸ್ ಅಧಿವೇಶನ ಆಗಿ 100ನೇ ವರ್ಷದ ಏನು ಒಂದು ಸಂಭ್ರಮಾಚರಣೆ, ಎರಡನ್ನೂ ಸೇರಿ ಗಾಂಧಿ ನಡಿಗೆ, ಒಂದು ಗಾಂಧಿ ಭಾರತ ಅಂತ ಒಂದು ಹೆಸರಿನ ಕೆಳಗಡೆ ಕರ್ನಾಟಕ ರಾಜ್ಯಾದ್ಯಂತ ಇವತ್ತು ನಾವು ಆಚರಣೆ ಮಾಡ್ತಾ ಇದ್ದೀವಿ. ವಿಶೇಷವಾಗಿ ಪ್ರತಿಯೊಂದು ವಿಧಾನಸಭೆ ಕ್ಷೇತ್ರದಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷದ ವತಿಯಿಂದ ಗಾಂಧಿ ನಡಿಗೆ ಗಾಂಧಿ ಭಾರತ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಿದ್ವಿ. ವಿಶೇಷವಾಗಿ ಹಿರೇಬಾಗೇವಾಡಿಯಲ್ಲಿ ಇವತ್ತು ನಾವು ಲಕ್ಷ್ಮೀದೇವಿ ಮಂದಿರದಿಂದ ಸಹಸ್ರಾರು ಸಂಖ್ಯೆಯಲ್ಲಿ ಗಾಂಧಿ ನಡೆದು ಬಂದಂಥ ದಾರಿಯಲ್ಲಿ ಅವರ ಒಂದು ಹೇಳಿಕೊಟ್ಟಂಥ ಒಂದು ಏನು ಹಿತವಚನಗಳಿರ್ಬೋದು, ಆ ಎಲ್ಲ ಹಿತವಚನಗಳನ್ನು ಬಿತ್ತರಿಸುವ ಮೂಲಕ ಇವತ್ತು ನಡೆದುಕೊಂಡು ಬಂದ್ವಿ. ವಿಶೇಷವಾಗಿ ಬೆಳಗಾವಿ ಗ್ರಾಮೀಣ ಮತಕ್ಷೇತ್ರದ ಸಹಸ್ರಾರು ಮುಖಂಡರು